ಅದೇ ಮಾಡಿದ ತಪ್ಪು, ಅದೇ ಮಾಡೋದು ತಪ್ಪು. ಎಲ್ಲ ವಯಸ್ಸಾದವ್ರಿಗೆಲ್ಲ ಹಾಕ್ಬಿಟ್ಟು ಅವ್ರ ಮೊಮ್ಮಕ್ಕಳು ಮರಿ ಮಕ್ಕಳು ನೋಡ್ಕೊಂಡಿರ್ತಾರೆ. ಯಾರು ಒಳ್ಳೆ ಅಭ್ಯರ್ಥಿಗಳು ಇಲ್ವಲ್ಲ ಯಾವ ಪಕ್ಷದಲ್ಲಿ, ಎಲ್ಲ ಅವ್ರವ್ರು ಬದುಕೋದೇ ನೋಡ್ತಾವ್ರೆ. ಯಾರಾದ್ರೂ ಸರಿ ಇದ್ದವ್ರಿಗಾದ್ರೆ ಪರವಾಗಿಲ್ಲ, ಎಲ್ಲ ಮಿಡ್ಲ್ ಕ್ಲಾಸ್ ಅವ್ರಿಗೆ ಎಟ್ಟು. ಹೌದು, ಸರ್ಕಾರವೂ ಇಲ್ಲ, ಈ ಕಡೆ ತೀರಾ ಬಡವ್ರಿಗೂ ಇಲ್ಲ, ಮಿಡ್ಲ್ ಕ್ಲಾಸ್ ಅವ್ರಿಗೆ ಎಟ್ಟು. ಬಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಇವ್ರು ಇಷ್ಟಕ್ಕೆ ಏರ್ಸ್ಕೊಂಡು 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 ಹೋಗ್ತಾನೇ ಇರ್ತಾರೆ. ನಮ್ಮ ಪರಿಸ್ಥಿತಿ ಯಾರು ಕೇಳೋರು? ಅವ್ರು ಕಡಿಮೆ ನಮ್ಮಂಥವ್ರಿಗೆಲ್ಲ ಮಾಡೋಲ್ಲ. ದೊಡ್ಡ ಕಡಿಮೆ ಎಲ್ಲಿ ಮಾಡ್ತಾರೆ? ಜಾಸ್ತಿ ಮಾಡ ಕಡಿಮೆ ಮಾಡಿದೆ, ಇನ್ನೂ ಜಾಸ್ತಿ ಮಾಡ್ಕೊಂಡೇ ಹೋಗ್ತಾರೆ. ಕಡಿಮೆ ಅಂತ ಮಾಡೋಲ್ಲ. ಬದುಕಿನ ದುಡಿದ್ರೆ ತಾನೇ ತಿನ್ನೋಕ್ಕಾಗೋದು. ಇವಾಗ ಕೊರೋನಾ ಬಂದಮೇಲೆ ಎಲ್ರಿಗೂ ತೊಂದರೆ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ನಮ್ಮದು ಬೇರೆ ಬೇರೆ ಬಿಸ್ನೆಸ್ ಇತ್ತು, ಅದೆಲ್ಲ ಕ್ಲೋಸ್ ಆದಮೇಲೆ ಆಟೋ ಓಡ್ಸೋಕೆ ಶುರು ಮಾಡಿದ್ದೀವಿ. ಆಟೋಲ್ಲಿ ಇವಾಗ ಪರವಾಗಿಲ್ಲ, ಒಂದು ತಿಂಗಳಿಂದ ಸ್ವಲ್ಪ, ಅದಕ್ಕೆ ಮುಂಚೆ ಏನಿರಲಿಲ್ಲ ಬಿಡಿ. ಅದೇ ದಿನ ದಿನ ಮಾಡ್ತಾನೆ ಇವರಲ್ಲ, ಏನು ಮಾಡೋಕ್ಕಾಯ್ತಿತ್ತು? ರಾಜಕೀಯದವ್ರು ಹೇಳೋಕ್ಕಾಯ್ತಿತ್ತ? ಅವ್ರೆ ಅದೇ ಮಾಡಿದ ತಪ್ಪು, ಅದೇ ಮಾಡೋದು ತಪ್ಪು. ಎಲ್ಲ ವಯಸ್ಸಾದವ್ರಿಗೆಲ್ಲ ಹಾಕ್ಬಿಟ್ಟು ಅವ್ರ ಮೊಮ್ಮಕ್ಕಳು ಮರಿ ಮಕ್ಕಳು ನೋಡ್ಕೊಂಡಿರ್ತಾರೆ. ಅದೇ ಹೆಂಗೆ ಹುಡುಗರಿಗಾದ್ರೂ ಹಾಕಿದರೆ ಫ್ಯೂಚರ್ಗೆ ಒಳ್ಳೇದಾಯ್ತಿತ್ತು. ಎಲ್ಲ ವಯಸ್ಸಾದವ್ರಿಗೆ ಆಸೆ ಜಾಸ್ತಿ, ನಾವು ಗೊತ್ತಿರೋ ವಿಷಯನೇ ಅಲ್ವಾ? ಹಾಂ, ಏನು ಮಾಡೋಕ್ಕಾಯ್ತಿತ್ತು? ಓಟ್ ಹಾಕಿ, ಓಟ್ ಹಾಕೋಕ್ಕೆ ಚಾನ್ಸ್ ಇದೆ, ಅದೇ ಯೋಚನೆ ಮಾಡಬೇಕಾಗ್ತಿತ್ತು. ಯಾರು ಒಳ್ಳೆ ಅಭ್ಯರ್ಥಿಗಳು ಇಲ್ವಲ್ಲ ಯಾವ ಪಕ್ಷದಲ್ಲೂ, ಎಲ್ಲ ಅವ್ರವ್ರು ಬದುಕೋದೇ ನೋಡ್ತಾವ್ರೆ. ಯಾರಾದ್ರೂ ಸರಿ ಇದ್ದವ್ರಿಗಾದ್ರೆ ಪರವಾಗಿಲ್ಲ. ಹಂಗೆ ನೋಡಿದ್ರೆ ಆ ಡೆಲ್ಲಿ ಆಮ್ ಆದ್ಮಿ ಪಕ್ಷನೇ ಎಷ್ಟೋ ಆಸೆ ಅನ್ನಿಸ್ತೈತೆ. ಎರಡು ಸತಿ ನೋಡಿ ಡೆಲ್ಲಿ ನಡೆಸ್ತಾವ್ರೆ ಈ ಬಿ ಜೆ ಪಿ. ಎಲ್ಲ ಕಡೆ ಗೆದ್ದು ಅದೊಂದು ಗೆದ್ಲಕ್ಕಾಗಿಲ್ಲ ಅಂದರೆ ಅದರಲ್ಲೇ ಗೊತ್ತಾಗ್ಬಿಡ್ತೈತೆ. ಎಲ್ಲ ಫ್ರಾಡ್ಗಳು ಮಾಡಿಕೊಂಡೇ ಓಟ್ಗಳು ಹಾಕ್ಕೊಂಡು ಮಾಡ್ತಾಯಿದ್ದಾರೆ ಅಷ್ಟೇ. ಅವ್ರಾಗ ಅವರು ಸ್ವಂತ ಜನಗಳಿಂದ ಗೆಲ್ತಾ ಇಲ್ಲ. ಎಲ್ಲ ಅದು ಕಾಮನ್ ಆಗ್ಬಿಟ್ಟಿದೆ ಅವ್ರಿಗೆ, ಏನು ಮಾಡೋಕ್ಕಾಗ್ತೈತೆ? ಏನು ಮಾಡೋಕ್ಕಲ್ಲ, ದುಡಿಯೋರ್ಗೆ ದುಡಿಲೇಬೇಕು, ಕುತ್ಕೊಂಡು ತಿನ್ನೋರು ತಿಂತಾನೆ ಇರಬೇಕು ಅಷ್ಟೇ. ಎಲ್ಲ ಮಿಡ್ಲ್ ಕ್ಲಾಸ್ ಅವ್ರಿಗೆ ಏಟು. ಹೌದು, ಸರ್ಕಾರವೂ ಇಲ್ಲ, ಈ ಕಡೆ ತೀರಾ ಬಡವ್ರಿಗೂ ಇಲ್ಲ, ಮಿಡ್ಲ್ ಕ್ಲಾಸ್ ಅವ್ರಿಗೆ ಏಟು. ಅರ್ಧ ಅದಕ್ಕೆ ಆಗೋಗುತ್ತೆ. ದಯವಿಟ್ಟು ಎಲ್ಲರೂ ಸ್ವಲ್ಪ ಒಗ್ಗಟ್ಟಾಗಿಬಿಟ್ಟು ಸ್ವಲ್ಪ ಕಡಿಮೆ ರೇಟ್ ಮಾಡಿದರೆ ಒಳ್ಳೇದಾಗುತ್ತೆ ಅಷ್ಟೇ. ಮತ್ತೇನು, ಹ್ಞೂ, ಬಡವ್ರ ಕತೆ ಹೆಂಗಂದ್ರೆ ಅವರಿಗೆ ತಿಳ್ಕೊಬೇಕು, ಅದು ಏನು ಮಾಡೋಕ್ಕಾಗಲ್ಲ. ತಿಳ್ಕೊಂಡ್ಬಿಟ್ಟು ಅವ್ರು ಸರಿ ಮಾಡಿದರೆ ಸರಿ ಆಗುತ್ತೆ. ಅದು ಈಗ ನಾವು ಒಬ್ರು ಇಬ್ರು ಮಾಡಿದ್ರೆ ಆಗತ್ತಾ? ಆಗಲ್ಲ. ಹ್ಞೂ, ನೀವೇನು ಅಂದ್ರೆ ಈಗ ಕ್ಯಾಬ್ ಡ್ರೈವರ್ಗಳು ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿಬಿಟ್ಟು ಎಲ್ಲರೂ ಸ್ವಲ್ಪ ಏನೋ ಒಂದು ಇದು ಮಾಡಬೇಕು. ಮಾಡಿಬಿಟ್ಟು ಎಲ್ಲರೂ ಸ್ವಲ್ಪ ಸ್ಟ್ರೈಕ್ ಮಾಡಿಬಿಟ್ಟು ಎಲ್ಲ ಹೇಳಿಬಿಟ್ಟು ಸ್ವಲ್ಪ ಕಮ್ಮಿ ರೇಟ್ ಮಾಡಿದರೆ ಮುಂದೆ ವರ್ಕೌಟ್ ಆಗುತ್ತೆ ಅಷ್ಟೇ. ನಿಮ್ಮದು ಫ್ಯಾಮಿಲಿ? ಫ್ಯಾಮಿಲಿ ಇದೆ ನಮ್ಮದು, ಇಲ್ಲಿ ನಮ್ಮದು ಯಾದಗಿರಿ ಜಿಲ್ಲಾ ಡಿಸ್ಟಿಕ್ಕು, ಸುರಪುರ ತಾಲೂಕು, ಕೂಡ್ಲಿಗೆ ಗ್ರಾಮ. ಇಲ್ಲಿ ದುಡಿಮೆ ಮಾಡ್ತೀವಿ. ಈ ಥರ ದುಡಿಮೆ ಮಾಡಿದರೆ, ಈ ರೇಟಿಗೆ ದುಡಿಮೆ ಮಾಡಿದರೆ ಏನು, ಮನೆ ಬಾಡಿಗೆ ಸಾಲಲ್ಲ ಅಷ್ಟೇ. ಮನೆ ಬಾಡಿಗೆ ಕಟ್ಕೋಬೇಕು, ಎಲ್ಲ ಮಾಡಬೇಕು, ಏನು ಮಾಡೋದು? ಕಷ್ಟ, ತುಂಬ ಕಷ್ಟ ಆಗುತ್ತೆ. ಎಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ, ಮನೆ ಬಾಡಿಗೆ, ಗಾಡಿ EMI ಎಲ್ಲ ಕಟ್ಟಬೇಕಲ್ಲ. ನಾನು ಯೂಸ್ ಮಾಡ್ತೀನಿ, ಬಟ್ ಈಗ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕಂದರೆ GST ಇಂಟ್ರೊಡಕ್ಷನ್ ಆಯಿತು, ಆಮೇಲೆ ಡಿಮಾನಿಟೈಸೇಷನ್ ಆಯಿತು, ನೋಟ್ಸ್ ಎಲ್ಲ ಹೊರಟೋಗಿದೆ. ಲೈಕ್ ಲೋಕಲ್ ಪೀಪಲ್ಗೆ ಅವ್ರೇನು ಸೇವಿಂಗ್ಸ್ ಇತ್ತು ಅದನ್ನು ಅವ್ರು ಕಳ್ಕೊಂಡಿದ್ದಾರೆ. ಈಗ ಆಲ್ಮೋಸ್ಟ್ ಆಲ್ ದಿ ಪ್ರೈಸಸ್, ಇವಾಗ ಫುಡ್ ಏನು ತೊಗೊತಾ ಇದ್ದಾರೆ ಕನ್ಸಂಪ್ಷನ್ಸ್ಗಿದೆ, ಅದು ಪ್ರೈಸಸ್ ಇನ್ಕ್ರೀಸ್ ಆಗಿದೆ. ಈಗ ಪೆಟ್ರೋಲು ಇನ್ಕ್ರೀಸ್ ಆಯಿತು ಅಂದರೆ ಅವರು ಏನು ಜೀವನ ನಡೆಸ್ತಾ ಇದ್ದಾರೆ, ಟ್ರಕ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಸಿಕ್ಕೊಂಡಿರೋರು ಇರ್ಬೋದು, ಅವ್ರಿಗೂ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಗೌರ್ಮೆಂಟ್ ಅದರಿಂದ ನೋಡಿ ಅವರು ಒಂಚೂರು ರೇಟ್ಸ್ ಏನಿದೆ ಅದನ್ನು ಡಿಕ್ರೀಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಅಂತ ನನಗೆ. ಇದ್ರ ಮೇಲೆ ಹಾಕೋ ಟ್ಯಾಕ್ಸಸ್ ಇದನ್ನು ಇನ್ಕ್ರೀಸ್ ಮಾಡ್ತಾ ಇರೋದನ್ನ ಬೇರೆ ಕಡೆ ಎಲ್ಲಿ ಲೈಕ್ ಇಂಡಸ್ಟ್ರೀಸ್ ಇಂಟ್ರೊಡ್ಯೂಸ್ ಆಗಿದೆಯಲ್ಲ, ಲೈಕ್ MNCs ಕಂಪನೀಸು, ಅದ್ರ ಮೇಲೆ ನೋಡಿದ್ರೆ ಬೆಟರ್ ಐ ಥಿಂಕ್ ಸೊ, ಬಿಕಾಸ್ ದೇ ಆರ್ ಅರ್ನಿಂಗ್ ಮೋರ್ ಪ್ರಾಫಿಟ್ ದ್ಯಾನ್ ಲೋಕಲ್ ಪೀಪಲ್ಸ್. ಮೋಸ್ಟ್ ಆಫ್ ದ ಲೋಕಲ್ ಪೀಪಲ್ಸ್ ಆರ್ ವರ್ಕಿಂಗ್ ಫಾರ್ MNC ಕಂಪನೀಸ್ ಆ್ಯಂಡ್ ದೇ ಆರ್ ಸ್ಟವಿಂಗ್. ಲೈಕ್ ಎಷ್ಟೋ ಪೋರ್ಟಲ್ಸ್ ಬಂದಿದೆ, ಮತ್ತು ಲೈಕ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಎನಿ ಆಫ್ ದಿ ಕಂಪನಿ, ಬಟ್ ಮೆನಿ ಆಫ್ ದಿ ಕಂಪನಿ ದ ಲೋಕಲ್ ಪೀಪಲ್ ಆರ್ ವರ್ಕಿಂಗ್ ದರ್ ಆ್ಯಂಡ್ ಪ್ರಾಪರ್ ರೇಟ್ ಅವ್ರಿಗೆ
ಮೋಸ್ಟ್ ಆಫ್ ದ ಪ್ರಾಫಿಟ್ ಅವ್ರಿಗೆ ಹೋಗುತ್ತೆ ಪರ್ಸೆಂಟೇಜಲ್ಲಿ. ಪೀಪಲ್ ಯಾರು ಕೆಲಸ ಮಾಡ್ತಾಯಿದಾರೆ ಅವರಿಗೆ ಅಷ್ಟು ಪ್ರಾಫಿಟ್ ಸಿಗಲ್ಲ. ಏನು ದಿನನಿತ್ಯದ ಊಟ ಬಟ್ಟೆ ಏನಿದೆಯೋ ಅದು ನೋಡ್ಕೊಳ್ಬೋದು ಅಷ್ಟೇ. ಅರೆ ಮನೇಲಿ ಹೆಂಡತಿ ಮಕ್ಕಳು ಮಗು ಏನಾದರೂ ಬಂತು ಅಂದರೆ ಅವ್ರಿಗೆ ಇದ್ದಿದ್ದು ಪ್ರಾಬ್ಲಮ್ ಆಗುತ್ತೆ ಇದನ್ನೆಲ್ಲ ಇನ್ಕ್ರೀಸ್ ಆಗ್ತಾಯಿದ್ರೆ ಅವ್ರನ್ನ ಸಾಕೋದಕ್ಕೆ. ಯಾಕಂದರೆ ಒನ್ ಮ್ಯಾನ್ ಶೋ ಇರುತ್ತೆ ಕೆಲವು ಫ್ಯಾಮಿಲಿಯಲ್ಲಿ, ಅದರಿಂದ ಏನಾಗುತ್ತೆ ತುಂಬ ಜನ ಪ್ರಾಬ್ಲಮ್ಸಿಗೆ ಈಡಾಗ್ತಾರೆ. ಈಗ ಡ್ಯೂ ಟು ಕರೋನಾ ಹಾಸ್ಪಿಟಲ್ಸ್ಗೆ ಎಷ್ಟೋ ಜನ ಖರ್ಚು ಮಾಡಿರ್ತಾರೆ. ಈಗ ಪ್ರೈಸಸ್ ಇದು ಇನ್ಕ್ರೀಸ್ ಆಗಿರೋದ್ರಿಂದ ಎಲ್ಲ ಅಕ್ಕಿ ಬೇಳೆ ಆಯಿಲು ಸಹ ಇನ್ಕ್ರೀಸ್ ಆಗಿದೆ. ಸೊ ಡೈಲಿ ಕನ್ಸಂಪ್ಷನ್ಸು ಇನ್ಕ್ರೀಸ್ ಆಗುತ್ತೆ, ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಬಡವ್ರಿಗೆ. ಗೌರ್ಮೆಂಟ್ ಇದ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು ಅಂತ ನನ್ನ ಅಭಿಪ್ರಾಯವೂ ಇದೆ. ದೇ ಶುಡ್ ಟೇಕ್ ಇನ್ ಟು ಅಂಡ್ ಕನ್ಸಿಡರೇಷನ್ ದಿಸ್. ಯಾ, ಥ್ಯಾಂಕ್ ಯು ಸೋ ಮಚ್.